ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ KCET ಬಂದುಬಿಟ್ಟು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಕಂಪ್ಲೀಟ್ ಆಗಿತ್ತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಸೀಟ್ ಕೂಡ ಸಾಕಷ್ಟು ಸೀಟ್ಗಳು ಕೂಡ ಮಿಕ್ಕಿದ್ದಾವೆ, ನಾನು ಕೂಡ ಹೇಳಿದ್ದೆ. ಈಗ ಮತ್ತೆ ಥರ್ಡ್ ರೌಂಡ್ ಅಥವಾ ಫೋರ್ತ್ ರೌಂಡು ಮತ್ತು ಮಿಕ್ಕಿರೋ ಸೀಟ್ಗಳಿಗೆ ಮತ್ತೊಂದು ರೌಂಡ್ ಮಾಡ್ತಾರೆ ಅಂತ ನಿಮ್ಗೆ ಕೇಳ್ಬೋದು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾರೊಂದು ಚಾನಲ್ ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಇಷ್ಟ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ನರ್ಸಿಂಗ್ ಮತ್ತು ಬೇರೆ ಬೇರೆ ಕೋರ್ಸ್ಗಳದ್ದು ಕೂಡ ಈಗ ವೆರಿಫಿಕೇಷನ್ ನಡೀತಿದೆ, ಮತ್ತು DCET ಕೂಡ ಅಡ್ಮಿಷನ್ ಪ್ರೊಸೀಜರ್ ನಡೀತಿದೆ, ಮತ್ತು NEET ಕೂಡ ಪ್ರೊಸೀಜರ್ ನಡೀತಿದೆ. ಇನ್ನು ಕೂಡ ಇಂಜಿನಿಯರಿಂಗ್ ಕೂಡ ಥರ್ಡ್ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ವರೆಗೂ ಮುಗಿದಿದೆ. ಇನ್ನು ಕೂಡ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಬಾಕಿ ಇದೆ. ನಿಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟಿಂದ ಸ್ಟ್ರಿಕ್ಟಾಗಿ ಆರ್ಡರ್ ಆಗಿರೋ ಕಾರಣ ಅರ್ಜೆಂಟಾಗಿ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡನ್ನು ಮುಗಿಸಿದ್ದಾರೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸಾಕಷ್ಟು ಸೀಟ್ಗಳು ಕೂಡ ಉಳಿದಿವೆ, ಅದು ಕೂಡ ಡಿಮ್ಯಾಂಡ್ ಕೂಡ ಸರ್ಕಾರಕ್ಕೆ ಕೂಡ ಡಿಮ್ಯಾಂಡ್ ಮಾಡಿದ್ದಾವೆ, ತಮ್ಮ ತಮ್ಮ ಪ್ರೈವೇಟ್ ಕಾಲೇಜಸ್ ಕೂಡ ಡಿಮ್ಯಾಂಡ್ ಕೂಡ ಮಾಡಿದ್ದಾವೆ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋ ಕಾರಣ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಅಂತ ಹೇಳ್ಬೋದು. ಸರ್ಕಾರದವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಸುಪ್ರೀಂ ಕೋರ್ಟ್ ಅವರು ಡಿನೇ ಮಾಡಿದ್ರೆ ಇವರೇ ಮ್ಯಾನೇಜ್ಮೆಂಟ್ ವೈಸ್ ಏನಾದರೂ ಮಾಡ್ಕೊಳ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ನೀವು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ಗೆ ಹೋದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಇನ್ನು ಕೂಡ NEET ನಡೀತಿರೋ ಕಾರಣ, ಮತ್ತು NEET DCET ಮತ್ತು BSc ನರ್ಸಿಂಗ್ ಮತ್ತು ಬೇರೆ ಬೇರೆ ಕೋರ್ಸ್ಗಳದ್ದು ಕೂಡ ನಡೀತಿರೋ ಕಾರಣ ವಿದ್ಯಾರ್ಥಿಗಳಿಗೋಸ್ಕರ ಥರ್ಡ್ ರೌಂಡ್ ಅಥವಾ ಮತ್ತೆ ಮಿಕ್ಕಿರೋ ಸೀಟ್ ರೌಂಡ್ನ ಬಿಡಬಹುದು ಅನ್ಕೋತೀನಿ. ಬಟ್ ಏನೋ ಎಲ್ಲ ಕಾಲೇಜ್ ರೌಂಡ್ನ ಏನಾದ್ರು ಅಪ್ಡೇಟ್ಸ್ ಬರುತ್ತೆ ಅಂತ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.